ಅಂದಾಗ ಅಯ್ಯೋ ಏನ್ ದುಡ್ಡಿದ್ರೇನು ಅವ್ನು ಜೀವನ ಮಾಡೋ ರೀತಿ ನೋಡು ಅಂತ ಹೇಳ್ತಾರೆ. ಹೇಳ್ತಾರೋ ಇಲ್ವಾ ನೀವೇ ಯೋಚನೆ ಮಾಡಿ. ಅಯ್ಯೋ ದುಡ್ಡೈತೆ ಅಂತ ಏನ್ ಮೆರೀತಾರೆ ಬಾ ಅಂತ ಹೇಳ್ತಾರೆ. ಹೇಳ್ತಾರೋ ಇಲ್ವಾ ನೀವೇ ಯೋಚನೆ ಮಾಡಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಶ್ರೀಮಂತರಾಗೋದು ಹೇಗೆ, ನಾವು ಅಂತಂತವಾಗಿ ಹೇಗೆ ನಾವು ಮುಂದೆ ಬರ್ಬೋದು, ಈ ಜನಗಳ ಹತ್ರ ನಾವು ಹೇಗಿದ್ರೆ ನಾವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಒಂದು ಉದಾಹರಣೆಯಾಗಿ ಒಂದು ಕತೆ ಮುಖಾಂತರ ನಿಮಗೆ ತಿಳಿಸಿ ನನ್ನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಈ ಕತೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿರೋರಾದರೆ ಮತ್ತೆ ನೆನ್ಪು ಮಾಡ್ಕೊಳ್ಳಿ. ಯಾಕೆ ಅಂದರೆ ಇಂಥ ಕತೆಗಳನ್ನ ಆಗಾಗ ಕೇಳ್ತಾ ಇರಬೇಕು. ಹೇಗೆ ಈಗ ಒಂದು ಮೋಟಿವೇಶನ್ ವಿಡಿಯೋ ನೋಡಿದಾಗ ನಾವು ಅಟ್ಲೀಸ್ಟ್ ಒಂದು 15 ದಿನದವರೆಗೂ ಕೂಡ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಒಂಥರ ಎನರ್ಜಿಟಿವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಆಮೇಲೆ ಸ್ವಲ್ಪ ಡೌನ್ ಆಗೋಗುತ್ತೆ. ಹಾಗೇ ಆಗಾಗ ಈ ಕತೆ ಕೇಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಿಮಗೆ ಈ ಕತೆ ಗೊತ್ತಿದ್ರೆ ಮತ್ತೆ ಮರುಕಳಿಸಿ ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ಜ್ಞಾನ ಇಟ್ಟು ಕೇಳಿ. ತುಂಬ ಒಳ್ಳೆ ಕತೆ, ನಮ್ಮ ಜೀವನಕ್ಕೆ ಆಧಾರಿತವಾದ ಕತೆ ಅಂತಲೇ ಹೇಳಿ. ಗಂಡ ಹೆಂಡತಿ ಇರ್ತಾರೆ, ಮಗು ಕರ್ಕೊಂಡು ರಸ್ತೆನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಮಗುನ ತಾಯಿ ಎತ್ಕೊಂಡಿರ್ತಾರೆ. ಕೆಲವೊಬ್ಬರು ಜನಗಳು ನೋಡಿ ನೋಡಿಲಿ ಪಾಪ ಹೆಂಗಸು ಮಗು ಎತ್ಕೊಂಡಿದೆ, ಇವನೇನಿಲ್ಲ ಆರಾಮಾಗಿ ಹೋಗ್ತಿದ್ದಾನೆ ಅಂತ ಹೇಳ್ತಾರೆ. ಅದೊಂದು ಕೇಳಿಸ್ಕೊಂಡು ಕೊಡು ನಾನು ಮಗು ಎತ್ಕೋತೀನಿ ಅಂತ ಅವರಪ್ಪ ಎತ್ಕೋತಾರೆ. ಇನ್ನೊಂದು ಸ್ವಲ್ಪ ದೂರ ಹೋಗ್ತಾರೆ. ಆವಾಗ ಇನ್ನೊಂದು ಸ್ವಲ್ಪ ಜನಗಳು ನೋಡಿ ಅಯ್ಯೋ ಇವನೇನು ಅಮ್ಮರ ಗಂಡ ಇರ್ಬೋದು, ಆ ಮಗುನ ಇವನು ಎತ್ಕೊಂಡು ಅವಳು ಹೆಂಡತಿ ನೋಡಲ್ಲ ಆರಾಮಾಗಿ ನಡ್ಕೊಂಡು ಹೋಗೋಕೆ ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದೊಂದು ಕೇಳ್ಕೊಂಡು ಆ ಮಗುನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಸ್ವಲ್ಪ ದೂರ ಹೋಗ್ತಾರೆ. ಆವಾಗ ಇನ್ನೊಂದು ಸ್ವಲ್ಪ ಜನಗಳು ಹೇಳ್ತಾರೆ ಅಯ್ಯೋ ಗಂಡ ಹೆಂಡತಿ ಇಬ್ಬರು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮಗುನ ನಡೆಸ್ಕೊಂಡು ಅಂತ ಹೇಳ್ತಾರೆ. ಈ ಇದರಿಂದ ನಮಗೆ ಗೊತ್ತಾಗ್ತದೆ ನಾವು ಹೇಗಿದ್ರು ಕೂಡ ಜನಗಳು ಮಾತಾಡೇ ಮಾತಾಡ್ತಾರೆ. ಹಾಗಾಗಿ ನಮ್ಮ ಜನಗಳಿಗೆ ಕಿವಿ ಕೊಡ್ದಲೆ ನೋಡಿ, ನಾವು ನಮ್ಮ ಸೀಮೆನ ಮೀರಕ್ಕೆ ಹೋಗ್ಬಾರ್ದು. ನಮ್ಮದೊಂದು ಲಕ್ಷ್ಮಣ ರೇಖೆ ಅಂತ ಇರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಲಕ್ಷ್ಮಣ ರೇಖೆ ಅಂತ ಇರುತ್ತೆ. ಆ ರೇಖೆನ ನಾವು ಮೀರಲಿಕ್ಕೆ ಹೋಗ್ಬಾರ್ದು. ದೊಡ್ಡವರಿಗೆ ಗೌರವ, ಚಿಕ್ಕವರಿಗೆ ಪ್ರೀತಿ, ಅಹಂ ತೋರಿಸೋ ರೀತಿಯಲ್ಲಿ ನಾವು ನಡ್ಕೋಬೇಕು ಹೊರತು ಅವರೇನೋ ಅಂತಾರೆ ಇವರೇನೋ ಅಂತಾರೆ ಅಂತ ನುಟ್ಟಿ ನಾವು ಆ ಮಾತುಗಳಿಗೆ ಗಮನ ಕೊಡೋಕೆ ಹೋದರೆ ನಾವೆಂದೂ ಕೂಡ ಮುಂದೆ ಬರಲಿಕ್ಕಾಗಲ್ಲ. ಈಗ ನೋಡಿ, ನಮ್ಮ ಹತ್ರ ದುಡ್ಡಿದೆ ಅಂತ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಈಗ ಜಾಗಗಳೆಲ್ಲನೂ ಸುತ್ತಾಡ್ಕೊಂಡು ಅಂದರೆ ಪಿಕ್ನಿಕ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿದ್ರೆ ಜನಗಳು ಹೇಳ್ತಾರೆ ಅಯ್ಯೋ ದುಡ್ಡೈತೆ ಅಂತ ಏನು ಮೆರೀತಾರೆ ಬಾ ಅಂತ ಹೇಳ್ತಾರೆ. ಹೇಳ್ತಾರೋ ಇಲ್ವೋ ನೀವೇ ಯೋಚನೆ ಮಾಡಿ. ಅಥವಾ ನಮ್ಮ ಹತ್ರ ದುಡ್ಡೈತೆ ಆದರೂ ಕೂಡ ನಾವು ಎಲ್ಲಿಗೂ ಸುತ್ತಾಡೋಕೆ ಹೋಗೋದಿಲ್ಲ, ನಾವು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ, ಮತ್ತು ಮನೆಯೂ ಕೂಡ ಹೇಗೋ ಅಂದರೆ ಜಾಸ್ತಿ ಫರ್ನಿಚರ್ಸ್ ಎಲ್ಲ ಇಟ್ಕೊಂಡು ಚೆನ್ನಾಗಿಟ್ಕೊಂಡಿಲ್ಲ ಅಂದಾಗ ಅಯ್ಯೋ ಏನು ದುಡ್ಡಿದ್ರೇನು ಅವ್ನು ಜೀವನ ಮಾಡೋ ರೀತಿ ನೋಡು ಅಂತ ಹೇಳ್ತಾರೆ. ಹೇಳ್ತಾರೋ ಇಲ್ವೋ ನೀವೇ ಯೋಚನೆ ಮಾಡಿ. ಹಾಗಾಗಿ ಹೆಂಗಿರಿ ನೀವು, ಹೆಂಗೇ ಇರಿ, ಹೆಂಗಿದ್ರೂ ಕೂಡ ಜನಗಳು ಮಾತಾಡೇ ಮಾತಾಡ್ತಾರೆ. ಈ ಜನಗಳ ಮಾತಿಗೆ ಗಮನ ಕೊಡ್ದಲೇ, ನಮ್ಮ ರೇಖೆಯೂ ಕೂಡ ಮೀರ್ದಲೆ, ನಾವು ಮೊದಲೇ ಹೇಳಿದ ರೀತಿ ದೊಡ್ಡವರಿಗೆ ಗೌರವ, ಚಿಕ್ಕವರಿಗೆ ಪ್ರೀತಿ, ಮನಸ್ಸಿನಲ್ಲಿ ಅಹಂ ಇಲ್ದಂಗೆ. ಯಾಕೆ ಅಂತಂದರೆ ಇದೊಂದು ನೆನ್ಪಿಡಿ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಹಂ ಅಂತ ಬಂದರೆ ನಾವು ಇನ್ನೂ ಎತ್ತರವಾಗಿ ಬೆಳೆಯೋದನ್ನು ಕುಗ್ಗಿಸ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಹಂ ಪಡೆದಲೆ ನಾವು ಮುಂದೆ ಹೋದರೆ ಮಾತ್ರ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಇಲ್ಲ ಅವರೇನಂತಾರೆ ಇವರೇನಂತಾರೆ ಅಯ್ಯೋ ಇದು ಹೆಂಗೆ ಕೆಲಸ ಮಾಡೋದಪ್ಪ ಅವ್ರೇನಾದರೂ ಅಂದ್ಕೊಬಿಡ್ತಾರೆ ಇವರೇನಾದ್ರೂ ಅಂದ್ಕೊಬಿಡ್ತಾರೆ ಅಂದರೆ ನಾವೆಂದೂ ಕೂಡ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಶ್ರೀಮಂತರಾಗಲಿಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ನೀವೇನು ಕೆಲಸ ಮಾಡ್ತಿರೋ ಅದರಲ್ಲೇ ಸ್ಟೆಪ್ ಅನ್ ಸ್ಟೆಪ್ಪಾಗಿ ಮುಂದೆ ಬರಲಿಕ್ಕೆ ಪ್ರಯತ್ನ ಪಡಿ. ಹಾಗಿದ್ರೆ ಮಾತ್ರ ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಹೌದು ಫ್ರೆಂಡ್ಸ್, ಈ ಜನಗಳೇ ಹೀಗೆ ಪ್ರತಿಯೊಂದರಲ್ಲೂ. ಈಗ ನಾವೇನೋ ಒಂದು ಹೊಸ ಕೆಲಸ ಮಾಡ್ತಿದ್ದೀವಿ ಅಂದಾಗ ಅವ್ರು ಆಡೋ ಮಾತಿನಲ್ಲೇ ನಮ್ಮ ಮನಸ್ಸಿಗೆ ಕುಗ್ಗೋಗುತ್ತೆ, ನಮಗೆ ಮಾಡಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಎಷ್ಟೋ ಕೆಲಸಗಳಿರ್ಬೋದು, ಬೇಕಾದರೆ ನೀವೇ ನೋಡಿ ನಿಮ್ಮ ಜೀವನದಲ್ಲೂ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರ ಸಿಚುವೇಶನ್ಗಳು ಬಂದೇ ಬಂದಿರುತ್ತೆ. ಅಕಸ್ಮಾತ್ ನೀವೇನಾದರೂ ಕೂಡ ಜಾಸ್ತಿ ಜೋಶಲ್ಲಿ ಏನೋ ಒಂಥರ ಶಾಪಿಂಗು, ಒಂದು ಸ್ವಲ್ಪ ಮೇಕಪ್ ಎಲ್ಲ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಕೂಡ ಎಷ್ಟು ಹೆಂಗೆಲ್ಲ ಅಂತಾರೆ ಅಂದರೆ ಹಂಗಂತಾರೆ, ಅಂದರೆ ಇವರಿಗೆ ಏನೂ ಕೂಡ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಇದನ್ನೆಲ್ಲ ಮೀರಿ ನಾವು ಮುಂದೆ ಹೋದರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ, ನಾವು ಶ್ರೀಮಂತರಾಗಲಿಕ್ಕೆ ಸಾಧ್ಯ. ಇಷ್ಟೇ ಫ್ರೆಂಡ್ಸ್ ವಿಡಿಯೋ, ಚಿಕ್ಕ ಚಿಕ್ಕದಾಗೇ ವಿಡಿಯೋ ಮಾಡ್ತೀನಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು. ಬಾಯ್.